ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಹೇಗೆ, ಖಾಸಗಿ ಶಾಲೆಗಳಿಗೆ ಸೇರಿಸಬೇಕು ಅಂತ ಪರಿತಪಿಸೋ ಪೇರೆಂಟ್ಸ್ಗಳು ಕನ್ವಿನ್ಸ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ನನ್ನೂ ಕಾಡ್ತಾ ಇತ್ತು. ಬಟ್ ವಂಡರ್ಫುಲ್ ಇದು, ನೀವಾಗಲೇ 8-9 ವರ್ಷದಿಂದ ನಿಮ್ಮ ಕ್ಷೇತ್ರದಲ್ಲಿ ಮಾಡ್ತಿದ್ರಿ, ಅದನ್ನು ಸರ್ಕಾರಕ್ಕೂ ಹೇಳಿದ್ರಿ, ಕುಮಾರಸ್ವಾಮಿ ಅವರು ಹೇಳಿದರು, ಅದನ್ನು ಸಾವಿರ ಈಗ ನಿಮ್ಮವ್ರು ಮಾಡ್ತಾ ಇದ್ದಾರೆ. LKG UKG ಸರ್ಕಾರಿ ಶಾಲೆ ಶುರು ಮಾಡೋದ್ರ ಜೊತೆಗೆ ಗಣಿತ ಮತ್ತು ವಿಜ್ಞಾನವನ್ನು ಇಂಗ್ಲೀಷಲ್ಲಿ ಶುರು ಮಾಡ್ಕೊಂಡು ಹೋಗ್ಬಿಟ್ರೆ 50% ಜನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ, ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಕೇಂದ್ರೀಯ ವಿದ್ಯಾಲಯದ ಎಕ್ಸಾಂಪಲ್ ಕೊಡ್ರಿ. ಹೌದು, ವಂಡರ್ಫುಲ್. ಇದ್ರ ಜೊತೆ ಇನ್ನೊಂದು ಮೂರನೇದು ಅಡ್ಮಿನಿಸ್ಟ್ರೇಟಿವ್ಲಿ ನಾವು ಚೇಂಜ್ ಮಾಡೋದು. ಓಕೆ, ನಮ್ಮ BEO ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಅವರು ಪ್ರೈವೇಟ್ ಶಾಲೆನೂ ಮಾನಿಟರ್ ಮಾಡ್ತಾರೆ, ಸರ್ಕಾರಿ ಶಾಲೆನೂ ಮಾನಿಟರ್ ಮಾಡ್ತಾರೆ. ಈಗ BEO ಇದ್ದವರು ಪ್ರೈವೇಟ್ ಶಾಲೆಗೂ ಅವರ ಪರ್ಮಿಷನ್ ಕೊಡ್ತಾರೆ, ಸರ್ಕಾರಿ ಶಾಲೆಗೂ ಅವ್ರು ಏನು ಪರ್ಮಿಷನ್ ಕೊಡ್ತಾರೆ, ಈ ಸರ್ಕಾರಿ ಸ್ಕೂಲಲ್ಲಿ ಗುಣಮಟ್ಟ ಇದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಆ ಶಾಲೆಯಲ್ಲಿ ಗುಣಮಟ್ಟ ಇದೆ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ಆ ಬಾಲಕರ ಪಾಲಕರಕ್ಕಿಂತ ಬೇರೆಯವ್ರು ಬೇಕಾಗಿಲ್ಲ. ನನ್ನ ಮಗಗೆ ಒಳ್ಳೆ ಸ್ಕೂಲಿಗೆ ಹಾಕಬೇಕಂಥೇಳಿ ನನಗೆ ಇದ್ದಷ್ಟು ಕಾಳಜಿ ಯಾವುದೋ ಸರ್ಕಾರಿ ನೌಕರಿಗೆ ಇರಲ್ಲ. ಹಾಗಾಗಿ ನಾನು ನೋಡ್ತೀನಿ ನನ್ನ ಮಗಗಾದ ಶಾಲೆಗೆ ಹಾಕಬೇಕು, ಮಗಳಿಗೆ ಹಾಕ್ಬೇಕಂದ್ರೆ ಅದು ಒಳ್ಳೆ ಶಾಲೆ ಇದೆ ಇಲ್ಲ ಅಂತ, ಪ್ರೈವೇಟ್ ಶಾಲೆ ಒಳ್ಳೆದಿದ್ದರೆ ಹಾಕ್ತೀನಿ, ಇಲ್ಲಂದ್ರೆ ಅಲ್ಲಿಂದ ಬಿಡಿಸ್ತೇನೆ. ಸರ್ಕಾರದ ಸರ್ಟಿಫಿಕೇಟ್ ಅದಕ್ಕೆ ಬೇಕಾಗಿಲ್ಲ. ಇವತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ದಲ್ಲಿ ಇದೇನು ಅಡ್ಮಿನಿಸ್ಟ್ರೇಷನ್ ವಿಂಗ್ ಇದೆ ಅಲ್ಲ, ಅವ್ರು ಸಂಪೂರ್ಣ ತಮ್ಮ ಟೈಮು ಈ ಪ್ರೈವೇಟ್ ಸ್ಕೂಲ್ಗಳನ್ನು ಮಾನಿಟರ್ ಮಾಡೋದರಲ್ಲಿ, ಅವರಿಗೆ ರಿನ್ಯೂವಲ್ ಮಾಡೋದರಲ್ಲಿ, ಅವರಿಗೆ ತೊಂದರೆ ಕೊಡೋದ್ರಲ್ಲಿ ಅಥವಾ ಅವ್ರಿಗೆ ತೊಂದರೆ ಕೊಡದಂಗೆ ತಮ್ಮದು ಮ್ಯಾನೇಜ್ ಮಾಡೋದ್ರಲ್ಲಿ ಹೋಗ್ತದೆ. ಸರ್ಕಾರಿ ಸ್ಕೂಲ್ಗಳು ಹೆಂಗೆ ನಡೀತಾ ಇದ್ದಾವೆ, ನಾವು ಚಿಕ್ಕವರಿದ್ದಾಗೆಲ್ಲ ಕೇಳ್ತಿದ್ವಿ ಶಾಲಾ ಇನ್ಸ್ಪೆಕ್ಟರ್ಗಳು ಬರ್ತಾರೆ, ಅವ್ರು ಬರ್ತಾರಂತಂದ್ರೆ ಶಾಲೆಯಲ್ಲಿ ಮಕ್ಕಳು ತಯಾರಿರಬೇಕು. ಈಗ ಯಾವ್ದಾದ್ರು ಶಾಲೆಯಲ್ಲಿ ಹೋಗಿ ಕೇಳ್ರಿ, ಆದರೆ ಇನ್ಸ್ಪೆಕ್ಟರ್ ಬಂದು ಏನಾದರೂ ವೆರಿಫೈ ಮಾಡಿದ್ದಾರೆ. ಸೊ ಇದನ್ನು ಅಡ್ಮಿನಿಸ್ಟ್ರೇಟಿವ್ ಚೇಂಜಸ್ ಮಾಡಬೇಕು.